गुरुभ्यो नमः हरिः ओम जयति हरिरचिन्त्यः सर्वदेवैकवन्द्यः परमगुरुरभीष्टावप्तितः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः जयति पराशरसूनुः सत्यवतीहृदयनन्दनो व्यासः यस्य आस्य कमलगलितं वाङ्मयममृतं पिबति अभ्रमं भङ्गरहितमजडं विमलं सदा आनन्दतीर्थमतुलं भजे तापत्रयापहम् चित्रैः पदैश्च गम्भीरैः वाक्यैर्मानैरखण्डितैः गुरुभावं व्यञ्जयन्ती भातिश्री जयतीर्थवाक् अञ्जनासूनुसान्निध्याद्विजयेन विराजितम् अजित प्रीतिजनक भजेहम विजयध्वज अर्थिकोम प्रत्यर्थिगजेसरी व्यासतीर्थ गुर्भूयाद स्मदीष्टा सिद्धे मी भवरीणे मध्वरादातवनचारिणे वचो नखरिणे वादिराज वा केसरी नम दुर्वादिध्वाजे वैष्णवंदी वरेन्दे श्रीराघवेन्द्रगुरवे नमोऽत्यन्तदयालवे अनवद्यात्मचारित्र्यं वादिखद्योतभास्करं विद्यामान्यगुरुन् वन्दे विद्याविद्योतभास्वरं तपःस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् श्रीगुरुभ्यो नमः श्रीविश्वेशतीर्थगुरुभ्यो नमः ತೀರ್ಥ ಗುರು ಸಾರ್ವಭೌಮರ ಪಟ್ಟಾಭಿಷೇಕ ವರ್ಧಂತಿಯ ಈ ಪರಮ ಪರ್ವಕಾಲದ ಸಂದರ್ಭದಲ್ಲಿ ಗುರುರಾಯರು ನಮ್ಮ ಮಧ್ಯದಲ್ಲಿ ಅವತಾರ ಮಾಡಿದ್ದರಿಂದ ಇಡೀ ಸಮಾಜಕ್ಕೆ ಆದಂತಹ ಉಪಯೋಗ ಎಂಥದ್ದು ಅಂತ ಒಂದು ಕೆಲವು ನಿಮಿಷಗಳ ಕಾಲ ಅದರ ಚಿಂತನೆಯನ್ನು ಮಾಡೋಣ ಭಗವಂತ ತಾನು ಮೂರು ಯುಗದಲ್ಲಿ ಅವತಾರ ಮಾಡ್ತಾನೆ ಕೃತಯುಗದಲ್ಲಿ ತ್ರೇತಾಯುಗದಲ್ಲಿ ದ್ವಾಪರ ಯುಗದಲ್ಲಿ ಭಗವಂತ ಅವತಾರ ಮಾಡಿದಾಗ ಅದಕ್ಕೆ ಕಾರಣವನ್ನು ಹೇಳಬೇಕಾದ್ರೆ ಏನು ಹೇಳ್ತಾರೆ ಮರ್ತ್ಯಾವತಾರಸ್ತ್ಹ ಮರ್ತ್ಯ ಶಿಕ್ಷಣಂ ದೇವರು ಅವತಾರ ಮಾಡೋದು ಏನಕ್ಕೆ ಎಲ್ಲರಿಗೂ ಒಂದು ಪಾಠವನ್ನು ಕಲಿಸಲಿಕ್ಕೋಸ್ಕರ ಯಾವ ರೀತಿಯಲ್ಲಿ ಒಬ್ಬ ವ್ಯಕ್ತಿ ತನ್ನ ಜೀವನವನ್ನು ನಡೆಸಬೇಕು ಯಾವ ಮಾರ್ಗದಲ್ಲಿ ತಾನು ನಡೆದರೆ ಅವನಿಗೆ ಶ್ರೇಯಸ್ಸಾಗತ್ತೆ ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ಭಗವಂತ ತಾನೇ ಸ್ವಯಂ ಭೂಮಿಗೆ ಬರ್ತಾನೆ ತಾನು ಅವತಾರದಲ್ಲಿ ಉಪದೇಶ ಮಾಡಿದರೆ ನಾನು ಕೇವಲ ಉಪದೇಶಕ ಅಲ್ಲ ಅದಕ್ಕಿಂತ ಮುಂಚೆ ಹಾಗೆ ನಡ್ಕೊಂಡಿದ್ದೇನೆ ಅಂತ ತೋರಿಸಲಿಕ್ಕೆ ಮೊದಲು ಭಗವಂತ ತಾನು ನಡ್ಕೊಳ್ತಾನೆ ಆಮೇಲೆ ಉಪದೇಶ ಮಾಡ್ತಾನೆ ರಾಮಾವತಾರದಲ್ಲಿ ಭಗವಂತ ಅವತಾರ ಮಾಡಿ ರಾಮೋ ವಿಗ್ರಹವಾನ್ ಧರ್ಮ ಅಂತ ವಾಲ್ಮೀಕಿಗಳು ಧರ್ಮದ ಪ್ರತೀಕ ರಾಮಚಂದ್ರ ದೇವರು ಒಬ್ಬ ಧಾರ್ಮಿಕವಾಗಿ ನಡ್ಕೊಳ್ಳೋದು ಸತ್ಯೆಯಿಂದ ನಿಷ್ಠೆಯಿಂದ ತಂದೆ ತಾಯಿಗಳಿಗೆ ಗೌರವ ಕೊಟ್ಟು ಎಂಥದ್ದೇ ಕಷ್ಟ ಬಂದರೂ ಸತ್ಯದ ದಾರಿಯಿಂದ ದೂರ ಆಗಲಿಕ್ಕೆ ಸಾಧ್ಯವೇ ಇಲ್ಲದ ಹಾಗೆ ನಡಿಲಿಕ್ಕೆ ಸಾಧ್ಯ ಇದೆ ಅದು ಒಬ್ಬ ಮನುಷ್ಯನಾಗಿದ್ದುಕೊಂಡೆ ಒಬ್ಬ ದೇವ ದೈವ ಶಕ್ತಿ ಇಟ್ಟುಕೊಂಡು ಯಾವ್ಯಾವುದೋ ದೊಡ್ಡ ದೊಡ್ಡ ಪ್ರಭಾವಿ ವ್ಯಕ್ತಿಗಳನ್ನು ಬಳಸಿಕೊಂಡು ಹೀಗೇನೂ ಅಲ್ಲ ಸಾಮಾನ್ಯವಾಗಿದ್ದುಕೊಂಡೇ ಯಾವ ರೀತಿಯಲ್ಲಿ ಧರ್ಮದ ಮಾರ್ಗದಲ್ಲಿ ನಾವು ನಡಿಬೋದು ಅನ್ನೋದನ್ನು ಭಗವಂತ ಮೊದಲು ತಾನು ನಡೆದು ತೋರಿಸಿದ ಆಮೇಲೆ ದ್ವಾಪರಯುಗದಲ್ಲಿ ಅವತಾರ ಮಾಡಿ ಯಾಕೆಂದರೆ ನಮಗೆ ಮರವು ಅನ್ನೋದು ಒಂದು ಶಾಪ ವರ ದುಃಖದ ವಿಷಯಗಳನ್ನು ನಾವು ಮರೆತಷ್ಟು ಸಂತೋಷ ಆದರೆ ಯಾರನ್ನು ಮರಿಬಾರದು ಅವರನ್ನು ಮರೆತರೆ ಅದೇ ದೊಡ್ಡ ದುಃಖ ರಾಮಾವತಾರದಲ್ಲಿ ಭಗವಂತ ಅವತಾರ ಮಾಡಿ ತೋರಿಸಿಕೊಟ್ಟ ನಿಜ ಯುಗಗಳೇ ಉಳಿದ ನಂತರ ಮನುಷ್ಯರು ಅದನ್ನು ನೆನಪಿಟ್ಟುಕೊಳ್ಳೋದು ಕಷ್ಟ ಹಾಗಾಗಿ ಕೃಷ್ಣಾವತಾರದಿಂದ ಬಂದು ಅದನ್ನು ಉಪದೇಶ ಮಾಡ್ತಾನೆ ಭಗವದ್ಗೀತೆಯಲ್ಲಿ ಉಪದೇಶ ಮಾಡಿದ ಪ್ರತಿಯೊಂದು ಅಂಶವನ್ನು ರಾಮಾವತಾರದಲ್ಲಿ ತೋರಿಸಿಕೊಟ್ಟ ಆಗಿದ್ದ ಜನರೆಲ್ಲ ಪುಣ್ಯವಂತರು ನಾವು ಎಲ್ಲ ಬಹುಶಃ ಅವತಾರ ಮಾಡಿರಲಿಕ್ಕೆ ಸಾಕು ಯಾಕೆಂದರೆ ಇವತ್ತಿಗೂ ನಾವು ದೊಡ್ಡ ದೊಡ್ಡ ಮಹಾನುಭಾವರನ್ನು ನಮ್ಮ ಕಣ್ಣಿಂದ ಕಂಡಿದ್ದೇವೆ ಕಾಣ್ತಾ ಇದ್ದೇವೆ ಕೂಡ ಆಗಂತೂ ಸ್ವಯಂ ಭಗವಂತ ಅವತಾರ ಮಾಡಿ ಉಪದೇಶ ಮಾಡಿದ ಅದಾದ ಮೇಲೂ ಯುಗಗಳು ಉರುಳಿತು ಜನ ಮರಿಲಿಕ್ಕೆ ಪ್ರಾರಂಭ ಮಾಡಿದರು ಆದರೆ ಭಗವಂತ ಸತ್ಯ ಸಂಕಲ್ಪ ಮೂರು ಯುಗದಲ್ಲಿ ಅವತಾರ ಮಾಡ್ತೇನೆ ಅಂದರೆ ಮೂರೇ ಯುಗ ಕಲಿಯುಗದಲ್ಲಿ ಅವತಾರ ಇಲ್ಲ ನಮ್ಮಂಥವರ ಪಾಡೇನು ನಾವೆಲ್ಲ ಮರತೇ ಜೀವನವನ್ನು ಮಾಡೋರು ನಾವು ಸುಖ ಬಂದ ಕೂಡಲೇ ಭಗವಂತನನ್ನು ಮರೆಯೋರು ನಮ್ಮ ಜೀವನದ ಮಾರ್ಗ ಅದು ಹೇಗೆ ಅದರ ಬಗ್ಗೆ ನಮಗೆ ಪರಿಕಲ್ಪನೆಯೇ ಇಲ್ಲ ಅವತ್ತಿನ ದಿನ ಮುಗಿದ್ರೆ ಸಾಕು ಅನ್ನುವ ರೀತಿಯಲ್ಲಿ ಬದುಕೋದು ಸ್ವಾರ್ಥದಿಂದ ಬದುಕೋದು ಅಥವಾ ನಮಗೆ ಕಷ್ಟ ಇದೆ ಅಂತ ನಮಗೆ ನಾವೇ ಅಂದುಕೊಂಡು ಧರ್ಮಾಚರಣೆಗಳನ್ನೆಲ್ಲ ಬಿಡ್ತಾ ಬರೋದು ನಮಗೆ ನಾವೇ ಧರ್ಮಗಳನ್ನು ಹಾಕ್ಕೊಳ್ಳೋದು ಅದಕ್ಕೆ ಯಾವುದೇ ಧರ್ಮಗ್ರಂಥಗಳ ಅವಶ್ಯಕತೆಗಳೇ ಇಲ್ಲದ ಹಾಗೆ ನಮಗೆ ಸ್ವಯಂ ನಾವೇ ಧರ್ಮಗಳನ್ನು ಬರಲಿಕ್ಕೂ ಸಿದ್ಧರಿರುವಂತೆ ಜೀವನವನ್ನು ನಡೆಸೋದು ಇದೆಲ್ಲ ಬಹಳ ಜಾಸ್ತಿ ಆದಾಗ ಭಗವಂತ ಅವತಾರ ಮಾಡೋದಿಲ್ಲ ಆದರೆ ಅವನನ್ನು ಅನನ್ಯವಾಗಿ ಭಕ್ತಿ ಮಾಡತಕ್ಕಂತಹ ಕೆಲವೇ ಕೆಲವರು ನಮ್ಮ ಮಧ್ಯದಲ್ಲಿ ಬಂದು ಅತ್ಯಪೂರ್ವವಾದ ವಿಷಯವನ್ನು ನೆನಪು ಮಾಡಿಕೊಟ್ಟು ಹೋಗ್ತಾರೆ ಅಂಥ ಮಹಾನುಭಾವರಲ್ಲಿ ಶ್ರೀಮದ್ ಆಚಾರ್ಯರು ಏಳ್ನೂರು ವರ್ಷಗಳ ಕೆಳಗೆ ನಮ್ಮ ಮಧ್ಯದಲ್ಲೇ ಓಡಾಡಿಕೊಂಡು ನಮಗೆ ಉಪದೇಶ ದೊಡ್ಡ ಸಿದ್ಧಾಂತವನ್ನೇ ಕೊಟ್ಟರು ಇಪ್ಪತ್ತೆಂಟನೇ ಕಲಿಯುಗದ ಜನರನ್ನು ತುಂಬ ಕೊಂಡಾಡ್ತಾರೆ ದೇವರು ವಿಭಾಗ ಮಾಡಿದ ವೇದಗಳು ಸ್ವಯಂ ವೇದವ್ಯಾಸ ದೇವರ ಪಟ್ಟದಲ್ಲಿ ಸಾಕ್ಷಾತ್ ಭಗವಂತನೇ ಬಂದು ಕೂತುಕೊಟ್ಟಂತಹ ಬ್ರಹ್ಮಸೂತ್ರಗಳನ್ನು ಅದಕ್ಕೆ ವಾಯುದೇವರನ್ನು ಅವನೇ ಆದೇಶ ಮೌಲಿ ಮಣಿಮುಜ್ವಲ ಅಂತ ವಾಯುದೇವರನ್ನು ಕರೆಸಿ ಅದಕ್ಕೆ ಭಾಷ್ಯವನ್ನೂ ಕೊಡಿಸಿಕೊಟ್ಟಿದ್ದಾನೆ ಎಂಥ ಭಾಗ್ಯವಂತರಪ್ಪ ನೀವು ಅಂತ ಕೆಲವರು ನಮ್ಮನ್ನು ಕೊಂಡಾಡ್ತಾರೆ ಎಲ್ಲಿ ತನಕ ನಾವು ಅಂಥ ವಿಷಯಗಳನ್ನು ಎಲ್ಲಿ ತನಕ ಮರೆಯೋದಿಲ್ವೋ ಅಲ್ಲಿ ತನಕ ಆಚಾರ್ಯರ ಅವತಾರ ಆದಮೇಲೆ ಮತ್ತೆ ಅದನ್ನು ಮುಂದೆ ಬೆಳೆಸ್ತಾ ಬೆಳೆಸ್ತಾ ಅನೇಕ ಮಹಾನುಭಾವರು ಬಂದರು ತೀರ್ಥರೇ ಮೊದಲಾದ ಶ್ರೀಪಾದರಾಜರೇ ಮೊದಲಾದ ವ್ಯಾಸರಾಜಗುರು ಸಾರ್ವಭೌಮರೇ ಮೊದಲಾದ ಅವರ ವ್ಯಾಸರಾಜರು ಬಂದ ಮೇಲೆ ಅದರದ್ದೊಂದು ಅದ್ಭುತವಾದ ಕಲ್ಪನೆ ಅವರ ಇಡೀ ತಮ್ಮ ಅವತಾರ ಕಾರ್ಯದಲ್ಲಿ ಸಮಾಜ ಅದರ ಜೊತೆ ಜೊತೆಗೆ ಶಾಸ್ತ್ರ ಅದು ಆಚಾರ್ಯರ ಒಂದು ಮಾತನ್ನು ತಾವು ನಡೆಸಿಕೊಟ್ಟಂತಹ ರೀತಿ ನಾನಾ ಜನಸ್ಯ ಶುಶ್ರೂಷಾ ಎಲ್ಲ ಜನರನ್ನು ನಾವು ಸೇವೆ ಮಾಡಬೇಕು ಅದು ಭಗವಂತನಿಗೆ ನಾವು ಕಟ್ಟುವಂತಹ ಕರ ಅಂತ ಆಚಾರ್ಯರು ಸಂದೇಶ ಕೊಟ್ಟಿದ್ದಾರೆ ಶಾಸ್ತ್ರವನ್ನು ನಾವು ಹಾಗೇ ಪಾಲನೆ ಮಾಡ್ತೇವೆ ಅದರ ಜೊತೆಗೆ ಸಮಾಜವನ್ನು ರಕ್ಷಣೆ ಮಾಡ್ತೇವೆ ಅಂತ ವ್ಯಾಸತೀರ್ಥ ಗುರು ಸಾರ್ವಭೌಮರು ತೋರಿಸಿಕೊಟ್ರು ಅದಾಗಿ ವಾದಿರಾಜರು ಆಮೇಲೆ ನಮಗೆ ಮುನ್ನೂರೈವತ್ತು ವರ್ಷಗಳು ಕಳೆದಿದ್ದರೂ ಇನ್ನು ಹಸಿ ಹಸಿಯಾಗಿ ಪ್ರತಿಯೊಬ್ಬರ ಬಾಯಲ್ಲೂ ಬರುವಂಥ ಮಾತು ಅಂದರೆ ಎಲ್ಲರಿಗೂ ಇವರಿಗೆ ಅವರಿಗೆ ಚಿಕ್ಕವರಿಗೆ ದೊಡ್ಡವರಿಗೆ ತಿಳಿದವರಿಗೆ ಪಂಡಿತ ವರ್ಗಕ್ಕೆ ಹೀಗೆ ಯಾರಿಗೆ ಇಂಥ ವ್ಯಕ್ತಿಗಳಿಗೆ ಮಾತ್ರ ಅಂತ ಮೀಸಲಾಗದೆ ಪ್ರತಿಯೊಬ್ಬರ ಬಾಯಲ್ಲೂ ನಿಮಗೆ ಗುರುಗಳು ಯಾರು ಅಂದರೆ ತಕ್ಷಣ ಬರುವಂಥ ಮಾತೆ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಅಂತ ಬರಬೇಕಾಗಿದ್ದರೆ ಇದು ರಾಯರು ಅವತಾರ ಮಾಡಿದ್ದರಿಂದ ನಮಗಾದಂತಹ ಬಹಳ ದೊಡ್ಡ ಉಪಕಾರ ಅವರ ಅವತಾರ ಆಗಿದ್ದೇ ದೊಡ್ಡ ಉಪಕಾರ ಅದಾದ ಮೇಲೆ ಅವರು ಮಾಡಿದಂತಹ ಕಾರ್ಯಗಳನ್ನು ನೋಡಿದಾಗ ನಮಗೆ ಅರ್ಥ ಆಗತ್ತೆ ನಾವೇನು ಆವಾಗಲೇ ನೋಡಿದ್ವಿ ರಾಮಚಂದ್ರ ದೇವರು ಹದಿನಾಲ್ಕು ವರ್ಷ ವನವಾಸ ಇರ್ಬೋದು ಯಾವುದೇ ಇರ್ಬೋದು ಅದನ್ನು ಮಾಡಿದಾಗ ಒಂದೇ ಒಂದು ಸತಿ ಕೈಕೇಯಿಯನ್ನು ಬೈಯೋದೇ ಇಲ್ಲ ಅವರು ಅವರನ್ನು ಬೈದವರಿಗೆ ನಾನು ಬೈತೀನಿ ಅಂತ ಮುಂದೆ ಬಂದು ನಿಂತ್ಕೊಳ್ತಾರೆ ಪ್ರೀತಿಪಾತ್ರ ತಮ್ಮ ಲಕ್ಷ್ಮಣನನ್ನು ದೇವರು ಬಿಡೋದಿಲ್ಲ ನೀನು ಬೈಯೋದಾದರೆ ವಾಪಸ್ಸು ಹೋಗು ನನ್ನ ಜೊತೆ ಬರಬೇಡ ಬೈಕೊಂಡು ಅಂತ ಹೇಳ್ತಾರೆ ರಾಯರು ನಾವಂತೇವಿ ಇವತ್ತಿನ ದಿನ ಕಲಿಯುಗ ಬಹಳ ಕೆಟ್ಟೋಗಿದೆ ನಮ್ಮ ಕೈಲಾಗೋದಿಲ್ಲ ಎಷ್ಟು ಕಷ್ಟ ಇದೆ ನಿಮಗೇನು ಗೊತ್ತು ಸಾವಿರ ಮಾತಾಡ್ತೀವಿ ಆದರೆ ನಮಗೆ ವ್ಯವಸ್ಥೆ ಇದೆ ನಾವು ಒಳ್ಳೆಯ ವ್ಯವಸ್ಥಿತವಾಗಿಯೇ ಇದ್ದೇವೆ ನಮಗೆ ಎಲ್ಲ ರೀತಿಯ ವ್ಯವಸ್ಥೆಗಳು ಇದೆ ಆದರೆ ನಾವು ಧರ್ಮಾಚರಣೆ ಅಂತ ಬಂದಾಗ ಹಿಂದುಳಿತೇವೆ ರಾಯರನ್ನು ಭಗವಂತ ಬಹುಶಃ ಅವತಾರ ಮಾಡಿಸಿದ್ದೇ ಇಂಥವರಿಗೆಲ್ಲ ಉತ್ತರ ಕೊಡಿ ನೀವು ಅಂತ ರಾಯರ ಅವತಾರ ಮಾಡಿದಾಗ ಇಷ್ಟು ವ್ಯವಸ್ಥೆಗಳಿರಲಿಲ್ಲ ಆದರೆ ಅವರು ಒಂದೂ ದಿನ ನಾನು ಅವ್ಯವಸ್ಥಿತವಾಗಿ ಅಯ್ಯೋ ನನ್ನ ಜೀವನ ಹೀಗಾಯ್ತಲ್ಲ ಅಂತ ಅವರು ಬದುಕಿದವರೇ ಅಲ್ಲ ರಾಘವೇಂದ್ರ ವಿಜಯವನ್ನು ತೆಗೆದಾಗ ನಮಗೆ ಕಾಣುತ್ತೆ ಚಿನ್ನೆ ವಸ್ತ್ರೆ ಭಿನ್ನ ಪಾನೀಯ ಪಾತ್ರೆ ಅಂತ ನೀರು ತುಂಬಿದರೆ ಕೆಳಗೆ ಸೋರತ್ತೆ ಬಟ್ಟೆ ಹಾಕ್ಕೊಂಡಿದ್ದಾರಷ್ಟೇ ಅವರ ದೇಹ ಎಲ್ಲ ಕಾಣ್ತಾ ಇದೆ ಆದರೆ ಯಾವತ್ತೂ ದೀಕ್ಷೆ ಬಿಟ್ಟಿಲ್ಲ ಅವರು ಯಾವತ್ತಿಗೂ ಧರ್ಮದ ಹೊರಗಡೆ ಕಾಲಿಡಲಿಲ್ಲ ಎಂಥದ್ದೇ ಪರಿಸ್ಥಿತಿಯಲ್ಲೂ ಶಾಸ್ತ್ರ ಶ್ರೀಮದಾಚಾರ್ಯರು ಕೊಟ್ಟ ಶಾಸ್ತ್ರ ಅದರಿಂದ ಸರ್ವತ ಹೊರಗಡೆ ಬರಲಿಲ್ಲ ಯಾರ ಕೈಕಾಲನ್ನು ಚಾಚಲಿಲ್ಲ ಹಾಗೆ ಬದುಕಿದ್ರು ಒಂದು ಏಕಾದಶಿ ಮಾಡಲಿಕ್ಕೆ ಇವತ್ತು ತಂದೆ ತಾಯಿ ಅಜ್ಜಿ ತಾತ ಎಲ್ಲರೂ ಸೇರಿ ಒಬ್ಬ ಮೊಮ್ಮಗನಿಗೆ ಪ್ರೀತಿಯಿಂದ ತಿನ್ನಿಸಿಬಿಡ್ತಾರೆ ಉಪವಾಸ ಮಾಡಿಸೋದಿಲ್ಲ ಹದಿನಾಲ್ಕು ದಿನಗಳ ಕಾಲ ಉಪವಾಸ ಮಾಡಿದರೂ ಒಂದು ದಿನ ಅವರ ಮುಖದಲ್ಲಿ ಉಪವಾಸದ ಕಳೆ ಕಾಣ್ತಾ ಇರಲಿಲ್ಲ ದೊಡ್ಡದಾಗಿ ಅಂಗಾರಕ್ಷತೆ ಹಚ್ಚಿಕೊಳ್ತಾ ಇದ್ದರಂತೆ ಯಾಕೆಂದರೆ ಯಾರೂ ನನ್ನನ್ನು ನೋಡಿ ಇವ್ರದ್ದು ಊಟ ಆಗಿಲ್ಲ ಅಂತ ಹೇಳಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ದೊಡ್ಡದಾಗಿ ಅಂಗಾರಕ್ಷತೆ ಹಚ್ಚಿಕೊಳ್ತಾ ಇದ್ದರು ನಮ್ಮ ಪರಿಸ್ಥಿತಿ ನಾವಿವತ್ತಿಷ್ಟು ಚೆನ್ನಾಗಿ ಊಟ ಮಾಡ್ತಾ ಇದ್ದರು ನಮಗೆ ತುಂಬ ಕಷ್ಟ ಇದೆ ಅಂತ ಹೇಳ್ತೀವಿ ನೀವು ಇಂಥದ್ದು ಯಾವುದೋ ಚಾತುರ್ಮಾಸ್ಯ ವ್ರತ ಮಾಡ್ಬೋದಲ್ಲ ನಾವಿವತ್ತು ಮಾಡೋ ಕೆಲಸಗಳಿಗೆ ಓಡಾಟಕ್ಕೆ ನಮ್ಮಿಂದ ವ್ರತ ಸಾಧ್ಯ ಇಲ್ಲ ಬೇಕಾದಷ್ಟು ಕಡೆ ಹೋಗಬೇಕಾಗುತ್ತೆ ಇದಕ್ಕೆಲ್ಲ ಉತ್ತರ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಅವರು ಅವತಾರ ಮಾಡಿದಾಗ ದೇವರು ನಮಗೆ ಪ್ರತಿ ಸತಿ ಅದರ ಎಚ್ಚರಿಕೆಯನ್ನು ಕೊಡ್ತಾನೆ ನೋಡಿ ಅವ್ರ ಜೀವನ ನೋಡಿ ಅವರಿಗೆ ಮನೆ ತುಂಬ ಮಕ್ಕಳಿದ್ದರು ಹೆಂಡತಿ ಅವರು ಆದರೆ ಅವರ ಕೈಯಲ್ಲಿ ವಿದ್ಯೆ ಇದೆ ಅವರನ್ನು ಹೊಗಳಲಿಕ್ಕೆ ವಾದೀಂದ್ರ ತೀರ್ಥರಂತ ಮಹಾನುಭಾವರ ಕೈಯಲ್ಲಿ ಸಾಧ್ಯ ನಾವೆಲ್ಲ ಆ ಮಾತನ್ನು ಹೇಳಲಿಕ್ಕೂ ಬರೋದಿಲ್ಲ ಎಲ್ಲ ಶಾಸ್ತ್ರಗಳಲ್ಲೂ ಕೂಡ ತಳಸ್ಪರ್ಶಿ ಪಾಂಡಿತ್ಯ ಇದೆ ಯಾವುದನ್ನು ಮಾರ್ಕೊಂಡವರಲ್ಲ ಒಳ್ಳೆ ವೀಣಾ ವಾದಕರು ಭಗವಂತ ಪ್ರೀತನಾಗಲಿ ಅಂತ ನೋಡಿಸ್ತೀನಿ ಹೊರತು ಯಾರನ್ನು ಮನೋರಂಜನೆಗೊಳಿಸ್ಲಿಕ್ಕೋಸ್ಕರ ನುಡಿಸ್ತೀನಿ ಅಂತ ಯಾವತ್ತಿಗೂ ಹೋದವರಲ್ಲ ಇಷ್ಟೆಲ್ಲ ಸವಲತ್ತುಗಳಿದ್ದರೂ ದೇವರನ್ನು ಯಾವತ್ತಿಗೂ ಬಿಡಬಾರದು ಅನ್ನುವ ಬಹಳ ದೊಡ್ಡ ಸಂದೇಶವನ್ನು ಎಲ್ಲರೂ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದಾಗಿ ಈ ಮಾತು ಹಾಡ್ತಾರೆ ವಿಷ್ಣು ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದಯಾಮಿ ಸರ್ವದಾ ಪ್ರತಿಪಾದಯಾಮಿ ಸರ್ವದಾ ಪ್ರತಿಪಾದಯಾಮಿ ಎದೆ ಮುಟ್ಟಿಕೊಂಡು ಹೇಳ್ತಾರೆ ಆ ರೀತಿಯಲ್ಲಿ ಸನ್ಯಾಸಾಶ್ರಮದ ಸ್ವೀಕಾರದ ನಂತರ ನಡ್ಕೊಳ್ತಾರೆ ರಾಯರ ಅವತಾರ ಮಾಡಿದಾಗಿಂದ ಅವರು ಮಾಡಿದ ಕೆಲಸ ಇದೊಂದೇ ವಿಷ್ಣೋ ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದಯಾಮಿ ಯಾರ ಕಾಲಿಗೂ ಬೀಳಿಲ್ಲ ಎಲ್ಲೂ ನನಗೆ ಕೆಲಸ ಕೊಡಿ ನನಗೆ ಕೆಲಸ ಇಲ್ಲ ಅಂತ ಹೇಳಿದವರಲ್ಲ ಅವರು ಹೆಂಡತಿಗೆ ಕೆಲಸ ಮಾಡಿ ಬಂದರೆ ದೇವರ ಪಾತ್ರೆ ತೊಳೆದು ಬಂದು ದುಡ್ಡಿಸಿಕೊಂಡು ಬಂದರೆ ಅದಕ್ಕೆ ಬೈದಂತಹ ಮಹಾನುಭಾವರು ದೇವರ ಪಾತ್ರೆ ತೊಳೆಯೋದು ದೇವರ ಸೇವೆ ಅಂತಲೇ ಹೊರತು ಅದಕ್ಕೆ ದುಡ್ಡು ತಗೊಳ್ಳೋದಲ್ಲ ಇದು ಅವರ ಅವತಾರದಿಂದ ನಮಗೆ ಗೊತ್ತಾದಂತಹ ಬಹಳ ದೊಡ್ಡ ಅಂಶ ಬದುಕಬೇಕು ಅಂತಾದರೆ ದೇವರ ಸೇವೆ ಅಂತ ಬದುಕಬಿಡಿ ಯಾವುದೇ ಕಾರಣಕ್ಕೂ ಸ್ವಾರ್ಥಕ್ಕೆ ಅಂತ ಬದುಕಬೇಡಿ ಸಿಗತ್ತೆ ಸಿಗೋದಿಲ್ಲ ಅಂತ ಇ ಇಲ್ಲವೇ ಇಲ್ಲ ನಿಮಗೆ ಏನು ಬೇಕೋ ಎಲ್ಲವೂ ಸಿಗತ್ತೆ ಅದಕ್ಕೆ ಅವರು ಸಾಕ್ಷಿ ಆಗ್ತಾರೆ ಇಷ್ಟೆಲ್ಲ ಕಷ್ಟ ಅನುಭವಿಸಿದ್ರಲ್ಲ ಅನುಭವಿಸಿದ್ರಲ್ಲ ಹೌದು ಇದೊಂದು ಭಾಗ ಇದು ಮುಗಿದ ಮೇಲೆ ಅವರನ್ನು ಹುಡುಕಿಕೊಂಡು ಬಂದಂತಹ ದೊಡ್ಡ ಸಾಮ್ರಾಜ್ಯ ವೇದಾಂತದ ಸಾಮ್ರಾಜ್ಯ ಸುಧೀಂದ್ರ ತೀರ್ಥರ ಎದುರುಗಡೆ ಅವತ್ತು ಬೇಕಾದಷ್ಟು ಜನ ಶಿಷ್ಯರು ಕಾಣಿಸ್ತಾ ಇದ್ದರು ಎಷ್ಟೊಂದು ಜನ ಅಧ್ಯಯನ ಮಾಡಿದವರಿದ್ದರು ಆದರೆ ಇದರ ಮಧ್ಯದಲ್ಲಿ ಅವರು ಇವರನ್ನು ಮಾತ್ರ ಗುರುತಿಸ್ತಾರೆ ಬರೀ ಯತಿಗಳು ಗುರುತಿಸೋದಲ್ಲ ಸ್ವಯಂ ಪಾರ್ವ ಸರಸ್ವತೀ ದೇವಿಯರೇ ಬಂದು ಹೇಳ್ತಾರೆ ನೀವು ಆ ಪೀಠದಲ್ಲಿ ಕೂತರೆ ಅದಕ್ಕೊಂದು ದೊಡ್ಡ ಶೋಭೆ ಇದೆ ನೀವು ಕೂಡಬೇಕು ಅಂತ ಒಪ್ಪಲ್ಲ ಅವರು ಯಾಕೆ ಅಲ್ಲಿ ಕೂತ ಮೇಲೆ ನಾನು ಅನ್ಯಾಯ ಮಾಡಬಾರ್ದು ಇದೊಂದು ದೊಡ್ಡ ಪಾಠ ನಮಗಿವತ್ತು ಅಧಿಕಾರ ಸಿಗಬಹುದು ಯಾವುದೋ ಅಧಿಕಾರ ಸಿಕ್ಕ ಕೂಡಲೇ ಅದರ ಮೇಲೆ ನಾವು ಕೂತರೆ ಎಚ್ಚರಿಕೆ ಇರಬೇಕು ನಾವು ಮುಂದಿನ ಹಂತ ತಪ್ಪೇ ಮಾಡೋದು ಕಣ್ಣೆದುರುಗಡೆ ದುಡ್ಡಿಲ್ಲದೆ ಇದ್ದಾಗ ಯಾಕಪ್ಪ ಜನ ದುಡ್ಡು ಹೊಡಿತಾರೆ ಅಂತ ಮಾತಾಡೋದು ಸುಲಭ ನಮ್ಮನ್ನೇ ಒಬ್ಬ ಮ್ಯಾನೇಜರ್ ಮಾಡಿ ಕೂಡಿಸಿದಾಗ ನಮ್ಮ ಕಣ್ಣೆದುರುಗಡೆ ಲಕ್ಷಾಂತರ ರೂಪಾಯಿ ವ್ಯವಹಾರ ನಡೀಬೇಕಾದರೆ ಆಗಲೂ ಶಿಸ್ತಾಗಿ ಕೂತ್ಕೊಂಡ್ರೆ ಹಾಂ ನಿಮಗೆ ಮಾತಾಡಲಿಕ್ಕೆ ಅಧಿಕಾರ ಇದೆ ಆ ಸಮಯದಲ್ಲಿ ನಾವು ತಪ್ಪು ಮಾಡಿದರೆ ಸಮಾಜಕ್ಕೆ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಅವರು ಯೋಚನೆ ಮಾಡ್ತಾರೆ ದೊಡ್ಡ ಪೀಠ ಅವರಿದ್ದ ಪರಿಸ್ಥಿತಿಗೆ ಇಡೀ ಸಂಸಾರ ಮಕ್ಕಳು ಎಲ್ಲರನ್ನು ಕರ್ಕೊಂಡು ಬಂದು ಮಠದಲ್ಲೇ ಇಟ್ಟುಕೊಂಡು ಏನು ಬೇಕಾದರೂ ಮಾಡ್ಬೋದಾಗಿತ್ತು ಪೀಠಕ್ಕೆ ಬರೋದು ಯಾರಿಗೂ ಅನ್ಯಾಯ ಆಗಬಾರ್ದು ಸಮಾಜ ಎಲ್ಲ ನಮ್ಮನ್ನು ನೋಡಿ ಕಲಿಯುತ್ತೆ ಹಾಗಾಗಿ ಸಮಾಜಕ್ಕೆ ಉಪಕಾರ ಆಗಬೇಕು ಪಂಡಿತ ವರ್ಗ ಅಂತ ಇರತ್ತೆ ಅವರಿಗೆ ಉಪಕಾರ ಆಗಬೇಕು ಆ ರೀತಿಯಲ್ಲಿ ಪೀಠದ ಮೇಲೆ ಕೂತ್ಕೊಳ್ಬೇಕೇ ಹೊರತು ನಮ್ಮ ನಮ್ಮ ಕುಟುಂಬ ಪೋಷಣೆಯೋ ಅಥವಾ ನನ್ನ ಸ್ವಾರ್ಥಕ್ಕೋ ನಾನು ಪೀಠಕ್ಕೆ ಕೂಡೋ ಯಾಕೆ ಅಂದರೆ ನಾವೆಲ್ಲ ಮಧ್ವ ವಿಜಯ ಪಾರಾಯಣ ಮಾಡ್ತೇವೆ ಅವರು ಅನುಸಂಧಾನ ಮಾಡ್ತಾರೆ ಯಾಕೆ ವಿಜಯದಲ್ಲಿ ಒಂದು ಮಾತು ಹೇಳ್ತಾರೆ ಅವರು ಯಾರಿಗೆ ನಿಜವಾಗಲು ವೈರಾಗ್ಯ ಇದೆಯೋ ಯದಾ ವಿರಕ್ತ ಪುರುಷ ಪ್ರಜಾಯತೆ ತದೈವ ಸನ್ಯಾಸವಿಧಿ ಶ್ರುತೌಷಧ ನನಗಂಥ ವೈರಾಗ್ಯ ಬಂದಿಲ್ಲ ನಾನು ಪೀಠಾಧಿಪತ್ಯಕ್ಕೆಲ್ಲ ಯೋಗ್ಯನೇ ಅಲ್ಲ ಅಂತ ಅಷ್ಟು ದೊಡ್ಡ ಪೀಠವನ್ನು ಹಿಂದೆ ಸರಿಸಿ ಬಂದುಬಿಡ್ತಾರೆ ಆದರೆ ಯಾರೂ ಬಿಡೋದಿಲ್ಲ ಯಾಕೆ ಇವತ್ತು ಸಮಾಜ ನಾವು ಅವಾಗಲೇ ನೋಡಿದಾಗೆ ಪ್ರತಿಯೊಬ್ಬರ ಬಾಯಲ್ಲೂ ರಾಯರು 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 ಅಂತ ಬರಬೇಕಾಗಿದ್ದರೆ ಅವರು ಆ ಪೀಠದಲ್ಲಿ ಕೂಡಲೇಬೇಕು ದೇವರು ಅವತಾರ ಮಾಡೋದಿಲ್ಲ ಅಂತ ಹೇಳಾಗಿದೆ ಆ ಜಾಗ ಅಂಥದ್ದೊಂದು ಸಂದೇಶ ಒಬ್ಬರು ವ್ಯಕ್ತಿ ಬೇಕಲ್ಲ ಅದಕ್ಕೆ ದೇವರು ನಿಶ್ಚಯ ಮಾಡಿ ಆಗೋಗಿತ್ತು ರಾಯರನ್ನು ಇಷ್ಟೆಲ್ಲ ಒತ್ತಾಯಕ್ಕೆ ಮಣಿದು ಬಂದು ಕೂತ್ಕೊಳ್ತಾರೆ ಕೂತ್ಕೊಂಡ ಮೇಲೆ ಮಾತಿಗೆ ತಕ್ಕಾಗಿ ನಡ್ಕೊಳ್ತಾರೆ ಕುಟುಂಬವನ್ನು ಯಾವತ್ತಿಗೂ ಸೇರಿಸೋದಿಲ್ಲ ಅವರು ಒಳಗಡೆ ಬನ್ನಿ ಪೂರ್ತಿಯಾಗಿ ನಿಮ್ಮದ್ದೇ ಮಠ ಅನ್ನುವ ಯಾವ ಅಧಿಕಾರವೂ ಇಲ್ಲದೆ ಅಲ್ಲಿ ಕೂತ್ಕೊಂಡ ಮೇಲೆ ಅಲ್ಲಿ ನಡಬೇಕಾದ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ನಾವು ಇವತ್ತು ಅನೇಕ ಸುಧಾಮಂಗಳು ನಡೆಯುತ್ತೆ ಶಾಸ್ತ್ರಗ್ರಂಥಗಳ ಅಧ್ಯಯನಕ್ಕೆ ಇವತ್ತಿಗೆ ಬೇಕಾದಷ್ಟು ಜನ ಆಸಕ್ತರಿದ್ದಾರೆ ಆನ್ಲೈನ್ ಮೂಲಕ ಆಗತ್ತೆ ಆಫ್ಲೈನ್ ಮೂಲಕ ಆಗುತ್ತೆ ವಿದ್ಯಾಪೀಠಗಳಿದೆ ಎಲ್ಲವೂ ಇದೆ ಸಾವಿರಾರು ಜನ ವಿದ್ವಾಂಸರಿದ್ದಾರೆ ಆದರೆ ಯಾರದೇ ಬಾಯಲ್ಲಿ ಕೇಳಿ ಇಷ್ಟು ಚೆನ್ನಾಗಿ ಶಾಸ್ತ್ರ ಓದಿದ್ದೀರಾ ಇಷ್ಟು ಚೆನ್ನಾಗಿ ಪಾಠ ಮಾಡ್ತಾ ಇದ್ದೀರಾ ಹೇಗಿದೆಲ್ಲ ಸಾಧ್ಯ ಆಯಿತು ಅಥವಾ ಯಾವುದಾದ್ರೂ ಸುಧಾಮಂಗಳದ ಮಹೋತ್ಸವದಲ್ಲಿ ಭಾಗವಹಿಸಿ ಪರೀಕ್ಷೆಗಳಲ್ಲಿ ಭಾಗವಹಿಸಿ ಮಕ್ಕಳೆಲ್ಲ ಉತ್ತರ ಕೊಡ್ತಿರ್ತಾರೆ ಎಲ್ಲವೂ ನಿಜ ಆ ಆ ಯಾವ ಪರೀಕ್ಷೆ ಕೊಟ್ಟ ಹುಡುಗನ ಹತ್ರ ಹೋಗಿ ಕೇಳಿ ಹೇಗಪ್ಪ ಇಷ್ಟು ಚೆನ್ನಾಗಿ ಪರೀಕ್ಷೆ ಕೊಟ್ಟೆ ನಿನಗಿಷ್ಟು ಚೆನ್ನಾಗಿ ಅರ್ಥ ಆಯ್ತಲ್ಲ ಹೇಗೆ ಅಂತ ಮೊದಲು ಆ ವ್ಯಕ್ತಿಯ ಬಾಯಿಂದ ಬರುವ ಮಾತು ಒಂದೇ ರಾಯರ ಪರಿಮಳ ನೋಡಿದೆ ನಾನು ಸುಧಾ ಗ್ರಂಥದ ಪರೀಕ್ಷೆ ಕೊಡ್ತೀನಿ ಅನ್ನೋ ಧೈರ್ಯ ಬಂದಿದ್ದೇ ಪರಿಮಳ ಗ್ರಂಥವನ್ನು ನೋಡಿದ ಮೇಲೆ ಅಷ್ಟು ಸುಲಭವಾಗಿ ಶಾಸ್ತ್ರಗ್ರಂಥಗಳನ್ನು ಓದೋವರಿಗೆ ಅನುಕೂಲ ಮಾಡಿಕೊಟ್ರು ಇದು ಅವರ ಅವತಾರದಿಂದಾದಂತಹ ಬಹಳ ದೊಡ್ಡ ಕಾರ್ಯ ಯಾಕೆಂದರೆ ನಾವೆಲ್ಲ ಮರಿತಾ ಬಂದುಬಿಟ್ಟಿದ್ದೀವಿ ಶಾಸ್ತ್ರ ಅದು ಕಬ್ಬಿಣದ ಕಡಲೆ ಅಂತ ಬಿಟ್ಟೇ ಬಿಟ್ಟರೆ ಅದನ್ನು ನೋಡೋರು ಯಾರು ಪ್ರಮಾಣ ಪದ್ಧತಿಯಂತಹ ಚಿಕ್ಕ ಚಿಕ್ಕ ಮೊದಲನೇ ಹಂತದ ಪಾಠಗಳನ್ನು ಮಾಡುವಂತಹ ಗ್ರಂಥಗಳಿರ್ಬೋದು ದೊಡ್ಡ ದೊಡ್ಡ ಚಂದ್ರಿಕಾದಂಥ ಉದ್ಗ್ರಂಥಗಳಿರ್ಬೋದು ಯಾವುದನ್ನೇ ಅಧ್ಯಯನ ಮಾಡಬೇಕಾಗಿದ್ದರೂ ರಾಯರನ್ನು ಆಶ್ರಯಿಸಿಕೊಳ್ಳೇಬೇಕು ಇದು ಅವರ ಅವತಾರದಿಂದ ಆದಂತಹ ಬಹಳ ದೊಡ್ಡ ಉಪಕಾರ ಇದು ಪಂಡಿತ ವರ್ಗಕ್ಕೆ ಮೀಸಲು ಅಂತಲ್ಲ ಶಾಸ್ತ್ರವನ್ನು ಯಾರ್ಯಾರು ಓದಬೇಕು ಅಂತ ಬರ್ತಾರೋ ಅವರೆಲ್ಲರಿಗೂ ಎಲ್ಲರಿಗೂ ರಾಯರೇ ಮಾರ್ಗದರ್ಶನ ಅಯ್ಯ ಅದು ಅವರಿಗೆ ಮಾತ್ರ ಸೀಮಿತ ಅದು ನಾವು ತಿಳ್ಕೊಂಡಂತಹ ತಪ್ಪಷ್ಟೇ ಅವರು ಓದ್ಕೊಳ್ತಾರೆ ಅವರಿಗೋಸ್ಕರ ಇದು ಪುಸ್ತಕ ಅದು ಅವರಿಗೆ ರಾಯರು ಯಾವತ್ತಿಗೂ ಬರೆದು ಅವರು ಬರಿಬೇಕಾದರೂ ಕೂಡ ಒಣಗಿದ ಎಲೆಗಳನ್ನು ಹಚ್ಚಿಕೊಂಡು ಅದರ ಬೆಳಕಲ್ಲಿ ಬರೀತಾರೆ ನಮಗಿವತ್ತು ಕರೆಂಟೇ ಹೋಗೋದಿಲ್ಲ ಯು ಪಿ ಸಿನ ವ್ಯವಸ್ಥೆ ಬೇರೆ ಮಾಡಿ ಇಟ್ಕೊಂಡಿದ್ದೀವಿ ನಾವು ಇಂಥ ಪರಿಸ್ಥಿತಿಯಲ್ಲಿ ರಾಯರು ಬರೀ ಯಾವುದೋ ವರ್ಗಕ್ಕೋಸ್ಕರ ಬರೆದಿದ್ದು ಅಂತ ನೋಡಿದರೆ ಅದು ನಮ್ಮ ಮೂರ್ಖತನ ನಾವು ಶಾಸ್ತ್ರವನ್ನು ತೆಗೆದು ನೋಡಲಿಲ್ಲ ಅಂತ ಹೇಳಬೇಕೇ ಹೊರತು ರಾಯರು ಬರೆದದ್ದು ಬರೀ ಅಂಥವರಿಗೆ ಮಾತ್ರ ಅಂತ ಹೇಳಿದರೆ ಅದು ಬಹಳ ದೊಡ್ಡ ಮೂರ್ಖತನ ಅವರು ಅವತಾರ ಮಾಡಿದ್ದೇ ಪ್ರತಿಯೊಬ್ಬ ಶಾಸ್ತ್ರಾಧ್ಯಯನ ಮಾಡ್ತಾನೆ ಅಂದರೆ ಅವನಿಗೆ ಶಾಸ್ತ್ರ ಓದುವ ಅನುಕೂಲ ಆಗಬೇಕು ಅಂತ ಅವರು ವ್ಯಾಖ್ಯಾನ ಬರೆದದ್ದೇ ಹೊರತು ಅವರ ಪಾಂಡಿತ್ಯ ಪ್ರದರ್ಶನಕ್ಕೋ ಅಥವಾ ಯಾವುದೋ ಒಂದು ಸೀಮಿತ ವರ್ಗಕ್ಕೋಸ್ಕರವೂ ಅವರು ಬರೆದದ್ದು ಅಲ್ಲವೇ ಅಲ್ಲ ಇಂಥ ಪರಮೋಪಕಾರವನ್ನು ಮಾಡಿದವರು ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಇದು ಶಾಸ್ತ್ರದೃಷ್ಟಿಯಿಂದ ಅವರು ತಗೊಂಡ್ರು ಪೀಠ ತಗೊಂಡಾಗ ವಿಷ್ಣು ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದಯಾಮಿ ಗುರುಗಳ ಮುಂದೆ ಮಾತು ಕೊಟ್ಟಿದ್ದೇನೆ ಆಚಾರ್ಯರ ಶಾಸ್ತ್ರ ಅಷ್ಟು ಸುಲಭಕ್ಕೆ ಯಾರಿಗೂ ಸಿಗೋದಿಲ್ಲ ಅಂತ ಹೇಳ್ತಾರೆ ನನ್ನದೊಂದು ಪ್ರಯತ್ನ ಅಂತ ವ್ಯಾಖ್ಯಾನವನ್ನು ಬರೆದು ಶಾಸ್ತ್ರ ಪ್ರಪಂಚಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟವರು ರಾಯರು ಇದು ಒಂದು ಮುಖ ಆದರೆ ಸಮಾಜದ ಮುಖವನ್ನು ನೋಡೋದು ಅಂತಾದರೆ ಇವತ್ತು ಕೇವಲ ಬೆಂಗಳೂರು ಒಂದೇ ಒಂದು ನಗರದಲ್ಲಿ ಕಮ್ಮಿ ಅಂದರೂ ಎಪ್ಪತ್ತಕ್ಕೂ ಅಧಿಕ ಮಠಗಳನ್ನು ನೋಡ್ತೇವೆ ನಾವು ನಮ್ಮ ಪ್ರಧಾನ ಉದ್ದೇಶ ನಾವು ಇರುವಂಥ ಜಾಗ ಈ ಭಾರತದಲ್ಲಿ ನಮ್ಮದ್ದೇ ಆದ ಒಂದು ಸಂಸ್ಕೃತಿ ಇದೆ ಒಂದು ಹಿಂದೂ ಸಂಸ್ಕೃತಿ ಅದು ಇವತ್ತಿಗೂ ಜಾಗೃತವಾಗಿದೆ ಅದರಂತೆ ಜನ ನಡ್ಕೊಳ್ತಾರೆ ಅಂದರೆ ಅದಕ್ಕೆ ರಾಯರು ಕಾರಣ ಇವತ್ತು ಯಾರ ಬಾಯಲ್ಲಿ ಪರೀಕ್ಷೆ ಇದೆ ಅಂದರೆ ಅವಾಗ ಮಠಗಳನ್ನು ನೋಡಬೇಕು ಮೂಲ ಬೃಂದಾವನ ಇರೋದು ಮಂತ್ರಾಲಯದಲ್ಲಿ ಮೃತ್ತಿಕೆಯನ್ನು ಹಿಡ್ಕೊಂಡು ಮಹಾನುಭಾವರುಗಳು ಮಂತ್ರಾಲಯದಿಂದ ನಡ್ಕೊಂಡು ಬಂದು ನಡ್ಕೊಂಡು ಬಂದು ಪ್ರತಿಷ್ಠಾಪನೆಗಳನ್ನು ಮಾಡಿ ಇವತ್ತು ಎಪ್ಪತ್ತಕ್ಕೂ ಅಧಿಕ ಶಾಖೆಗಳನ್ನು ನಾವು ನೋಡ್ತೇವೆ ಆದರೆ ಆ ಮೃತ್ತಿಕೆಯಲ್ಲಿ ಎಂಥ ಶಕ್ತಿ ಇದೆ ಅಂದರೆ ಪರೀಕ್ಷೆ ಕಾಲ ಅಥವಾ ಯಾರಿಗೂ ಅನಾರೋಗ್ಯದ ಸಂದರ್ಭ ಅಲ್ಲಿ ಬಂದು ನಿಂತ್ಕೊಳ್ತಾರೆ ಅವರೇನು ಮೂಲ ಬೃಂದಾವನದ ಎದುರುಗಡೆ ಇಲ್ಲ ರಕ್ಷತೀತ್ಯ ವಿಶ್ವಾಸ ಅಷ್ಟೇ ಬೃಂದಾವನದ ಎದುರುಗಡೆ ನಿಂತುಕೊಂಡು ಸ್ವಾಮಿ ಹೀಗಾಗೋಗಿದೆ ನಾವು ಯಾರ ಹತ್ರನೂ ಕೇಳೋದಿಲ್ಲ ನಿಮ್ಮ ಹತ್ರ ಕೇಳ್ತೀವಿ ನೀವು ಅನುಗ್ರಹ ಮಾಡಿ ಅಂದರೆ ಬರಿಗೈಯಲ್ಲಿ ಹೋದವರು ಯಾರೂ ಉದಾಹರಣೆಗೆ ಸಿಗೋದಿಲ್ಲ ಪ್ರತಿಯೊಬ್ಬರಿಗೂ ತುಂಬಿ 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 ತಮ್ಮ ಪುಣ್ಯವನ್ನು ಧಾರೆ ಎರೆದು ಕೊಡಲಿಕ್ಕೆ ಅಂತಲೇ ಕೂತ್ಕೊಂಡಂತಹ ಮಹಾನುಭಾವರು ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರು ನಾ ಸಾಮಾನ್ಯವಾಗಿ ಪರೀಕ್ಷೆಯೋ ಅಥವಾ ಯಾರಿಗೂ ಅನಾರೋಗ್ಯದ ದೃಷ್ಟಿಯಿಂದ ಮಾತ್ರ ಅಲ್ಲದೆ ಇವತ್ತು ವಿಜ್ಞಾನ ಕ್ಷೇತ್ರವನ್ನು ತಗೊಂಡ್ರೆ ಒಂದು ಚಂದ್ರಯಾನವನ್ನೇ ಮಾಡ್ತೇವೆ ನಾವು ಅಥವಾ ನಾವು ಯಾವುದೋ ಮಾರ್ಸಿಗೋ ಇನ್ನೊಂದಕ್ಕೋ ರಾಕೆಟ್ ಕಳಿಸ್ತೀವಿ ಅಂದರೆ ಕಣ್ಣೆದುರುಗಡೆ ನಡೆದಂತಹ ದೃಶ್ಯ ಐವತ್ತಿಗೆ ನಾವೇನು ಎನ್ ಆರ್ ಕಾಲೋನಿ ಮಠ ನೋಡ್ತೇವೆ ಇಸ್ರೋವಿನ ಪದಾಧಿಕಾರಿಗಳಲ್ಲಿ ಯಾರ್ಯಾರೆಲ್ಲ ಕೆಲಸ ಮಾಡಿದ್ರೋ ಅವರೆಲ್ಲ ರಾಯರ ಮುಂದೆ ಉಡಾವಣೆ ದಿನ ಬಂದು ನಿಂತುಕೊಂಡಿದ್ದಾರೆ ಸ್ವಾಮಿ ನಿಮ್ಮ ಅನುಗ್ರಹದ ಮಂತ್ರಾಕ್ಷತೆ ನಮ್ಮ ಕೈಗೆ ಬಿದ್ದರೆ ನಾವಿಷ್ಟು ದಿನ ಮಾಡಿದ ಕೆಲಸಕ್ಕೆ ಪ್ರತಿಫಲ ಸಿಗತ್ತೆ ಅಂತ ಇದು ನಮ್ಮ ಭಾರತದ ನೆಲದಲ್ಲೇ ಹೊಕ್ಕಿಕೊಂಡಿರುವಂತಹ ಸಂಸ್ಕೃತಿ ಇದು ಇವತ್ತಿಗೂ ಜಾಗೃತವಾಗಿದೆ ಅಂದರೆ ಅದಕ್ಕೆ ರಾಯರು ಕಾರಣ ಅವರು ಅವತಾರ ಮಾಡಿದ್ದರಿಂದ ಪ್ರತಿಯೊಬ್ಬರು ನಾವೆಲ್ಲ ಹಿಂದುಗಳು ನಾವೆಲ್ಲ ಸಹೋದರರು ಅಂತ ಬದುಕ್ತಾ ಇದ್ದಾರೆ ಏನೇ ಬಂದರೂ ನಮಗೆ ರಾಯರಿದ್ದಾರೆ ಅನ್ನೋ ಧೈರ್ಯ ಅದು ರಾಯರು ಕೊಟ್ಟರು ಮನೆಯಲ್ಲಿ ಶ್ರಾದ್ದಾದಿ ಕರ್ಮಗಳನ್ನು ಮಾಡಬೇಕು ಶಾಸ್ತ್ರ ಹೇಳುತ್ತೆ ಪರಿಸ್ಥಿತಿಗಳು ಬದಲಾಗ್ತಾ ಬಂತು ನಾವು ಮನೆಗಳನ್ನೇ ಬದಲಾಯಿಸಬೇಕಾಗತ್ತೆ ನಮಗೆ ನಮ್ಮದೇ ಮನೆಯಲ್ಲಿ ವ್ಯವಸ್ಥೆಗಳಾಗೋದಿಲ್ಲ ಮೂರು ದಿನಕ್ಕೆ ನೀರು ಬರುತ್ತೆ ಶ್ರಾದ್ದ ಶ್ರದ್ಧೆಯಿಂದ ಮಾಡುವಂತಹ ಕೆಲಸ ನಾವು ಎಲ್ಲಿ ಮಾಡಬೇಕು ನಮ್ಮ ತಂದೆ ತಾಯಿಗಳಿಗೆ ಅಂತ ಮಾಡುವ ಏಕೈಕ ಕ್ರಿಯೆ ಅದು ಚೆನ್ನಾಗಿ ಮಾಡಬೇಕು ಅಂತ ಎಲ್ರಿಗೂ ಉದ್ದೇಶ ಆದರೆ ಅದು ಎಷ್ಟೋ ಸಂದರ್ಭದಲ್ಲಿ ಬಿಟ್ಟು ಹೋಗುವಂಥ ಸ್ಥಿತಿ ಬಂದಾಗ ಇವತ್ತಿಗೂ ಅದು ಅಚ್ಚುಕಟ್ಟಾಗಿ ಪ್ರತಿಯೊಬ್ಬರ ತಂದೆ ತಾಯಿಗೂ ತಂದೆ ತಾಯಿ ಸ್ಥಾನದಲ್ಲಿ ನಿಂತವರು ಅಂದರೆ ಅದು ರಾಯರು ಯಾಕೆ ತಮ್ಮ ಮೃತ್ತಿಗೆ ಬಂದು ಒಂದು ಜಾಗದಲ್ಲಿ ನಿಂತರೆ ಅಲ್ಲಿ ಅವರವರ ತಂದೆ ತಾಯಿಗಳ ಶ್ರಾದ್ದದ ದಿನ ಎಲ್ಲರೂ ಬರ್ತಾರೆ ಬಂದು ಅಲ್ಲಿ ಶ್ರಾದ್ದ ಮಾಡ್ತಾರೆ ರಾಯರ ಸನ್ನಿಧಾನದಲ್ಲಿ ಸಮರ್ಪಣೆ ಮಾಡ್ತಾರೆ ಸ್ವಾಮಿ ಅವಕಾಶ ಮಾಡಿಕೊಟ್ರಿ ನೀವು ಕೂತಿದ್ದರಿಂದ ಆಯಿತು ಅಂತ ತೃಪ್ತಿಯ ಮನೋಭಾವದಿಂದ ನಮಸ್ಕಾರ ಆಗ್ತಾರೆ ಅಲ್ಲಿಂದ ಹೊರಡ್ತಾರೆ ಇದಕ್ಕಿಂತ ಅವತಾರಾಗಿ ಇದಕ್ಕಿಂತಲೂ ಉಪಯೋಗಗಳನ್ನು ಉಪಕಾರಗಳನ್ನು ನಮ್ಮಿಂದ ಹೇಳಲಿಕ್ಕೆ ಸಾಧ್ಯನ ಇದು ಇದಕ್ಕಿಂತ ಮೀರಿ ತೀರ್ಥಕ್ಷೇತ್ರಗಳ ಯಾತ್ರೆ ಮಾಡಬೇಕು ಯಾರಿಗೆ ಮನಸ್ಸಿಲ್ಲ ಎಲ್ಲರಿಗೂ ತೀರ್ಥಕ್ಷೇತ್ರ ಯಾತ್ರೆ ಮಾಡಬೇಕು ಪ್ರತಿಯೊಬ್ಬನಿಗೂ ತನ್ನ ಜೀವನದಲ್ಲಿ ದುಡ್ಡಿದ್ದಾಗ ಅಹಂಕಾರ ಇರುತ್ತೆ ವಯಸ್ಸು ದುಡ್ಡು ಎರಡೂ ಸೇರಿದಾಗ ಅಹಂಕಾರ ಇರುತ್ತೆ ಸಹಜ ಅದು ಕಳೀತಾ ಕಳೀತಾ ತಾನಾಗಿಯೇ ಆ ದೈವಿ ಶಕ್ತಿಯ ಕಡೆಗೆ ತಿರುಗಿಬಿಡ್ತಾನೆ ಬೇಡ ನಾನು ತಪ್ಪು ಮಾಡಿದ್ದೇನೆ ಇಷ್ಟ ದಿನ ಸ್ವಲ್ಪ ಆದರೂ ಶಾಸ್ತ್ರದ ರೀತಿಯಲ್ಲಿ ಬದುಕಬೇಕು ಹೀಗೆಲ್ಲ ಮಾಡಬಾರ್ದು ದೇವರಿಗೆ ಶರಣಾಗತನಾಗಬೇಕು ಹಾಗಾಗಬೇಕು ಅಂದಾಗ ಅವನು ಯಾವುದೋ ಯಾತ್ರೆ ಮಾಡಬೇಕು ಅಂದರೆ ಅವನು ಆ ಊರಿಗೆ ಹೋಗಲಿಕ್ಕೆ ಧೈರ್ಯ ಮಾಡಬೇಕಲ್ಲ ಇವತ್ತು ನಾನು ಗಂಗಾ ತೀರದಲ್ಲಿ ಗಂಗಾ ನದಿಯ ಸ್ನಾನ ಮಾಡಬೇಕು ಅಂತ ಬಯಸ್ತಾ ಇದ್ದೀನಿ ಗಂಗಾ ಸ್ನಾನ ಮಾಡಬೇಕು ಅಲ್ಲಿಗೆ ಹೋಗಬೇಕು ಅಂದರೆ ನಾನು ಮೊದಲು ದೆಹಲಿ ತಲುಪಬೇಕು ನನಗೆ ಅಂಥ ವ್ಯವಸ್ಥೆಗಳಿಲ್ಲ ನಾನು ರೈಲಲ್ಲೇ ಹೋಗಬೇಕು ನಾನು ಮೊದಲು ದೆಹಲಿ ತಲುಪಬೇಕು ಅಲ್ಲಿಂದಲೇ ನಾನು ಹರಿದ್ವಾರಕ್ಕೆ ಹೋಗಬೇಕು ದೆಹಲಿ ತಲುಪಿದರೆ ಅಲ್ಲಿಗೆ ನಾನು ಟ್ರೈನಲ್ಲಿ ಹೋದರೆ ನನಗೆ ಎರಡು ದಿನ ಪ್ರಯಾಣ ಆಗುತ್ತೆ ಅಂದರೆ ನನ್ನ ಊಟದ ವ್ಯವಸ್ಥೆಯನ್ನು ನೋಡ್ಕೊಳ್ಳೋರು ಯಾರು ಅನ್ನೋ ಪ್ರಶ್ನೆ ಬಂದಾಗ ಯಾಕೆ ಆಲೋಚನೆ ಮಾಡ್ತೀರಾ ಅಂತ ನಮ್ಮ ಬೆನ್ನು ಹಿಂದೆ ನಿಂತವ್ರು ರಾಯರು ಇವತ್ತು ಮಂತ್ರಾಲಯದಿಂದ ಇಡೀ ಜಗತ್ತಿನಾದ್ಯಂತ ಪ್ರತಿಯೊಂದು ಕಡೆಗಳಲ್ಲೂ ರಾಯರು ನಿಂತು ಧರ್ಮದ ಕ್ರಾಂತಿಯನ್ನು ಮಾಡ್ತಾ ಇದ್ದಾರೆ ಅವರ ಅವತಾರವೇ ಇದಕ್ಕೋಸ್ಕರವೇ ಆಗಿತ್ತು ಅವನು ಸುಖವಾಗಿ ಡೆಲ್ಲಿಗೆ ಹೋಗಿ ಇಳಿತಾನೆ ಇಳಿದ ಕೂಡಲೇ ಅವನಿಗೆ ಪುಷ್ಕಳ ಭೋಜನದ ವ್ಯವಸ್ಥೆ ರಾಯರು ಮಾಡ್ತಾರೆ ಮೊದಲು ನೀನು ಶಕ್ತಿ ತಗೋ ಚೈತನ್ಯ ತಗೋ ಮತ್ತೆ ಅವನು ಅಲ್ಲಿ ಹೋಗಿ ಹಾಳಾಗ್ಲಿಕ್ಕಾಗಲ್ಲ ಈಗಾಗಲೇ ಪರಿವರ್ತನೆಗೊಂಡಿದ್ದಾನ ಅವನು ಜೀವನದಲ್ಲಿ ಮಾಡಿದ್ದು ತಪ್ಪು ಅಂತ ಗೊತ್ತಾಗಿದೆ ಮತ್ತೆ ಅವನು ತಪ್ಪು ಮಾಡಲಿಕ್ಕೆ ಸಿದ್ಧನಿಲ್ಲ ಮತ್ತಲ್ಲಿ ಹೋಗೋದು ಎಲ್ಲೋ ದುಡ್ಡು ಕೊಡೋದು ಎಲ್ಲಂದ್ರೆ ಅಲ್ಲಿ ತಿನ್ನೋದು ಈ ರೀತಿ ಮಾಡಲಿಕ್ಕೆ ಆಗೋಲ್ಲ ಯಾಕೆ ಶುದ್ಧವಾಗಿ ಗಂಗಾ ಸ್ನಾನ ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ ಅದಕ್ಕೆ ಮುಂಚೆ ನನಗೆ ಶಕ್ತಿ ಇಲ್ಲದೆ ಇದ್ದರೆ ನಾನೇನು ಗಂಗಾ ಸ್ನಾನ ಮಾಡಲಿ ಆ ಶಕ್ತಿಯನ್ನು ಆ ಚೈತನ್ಯವನ್ನು ತುಂಬಲಿಕ್ಕೋಸ್ಕರವೇ ನಿಂತವರು ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಎಲ್ಲಿ ಹೋದರೂ ಅವರು ಸಿಕ್ಕೇ ಸಿಗುತ್ತಾರೆ ಧೈರ್ಯವಾಗಿ ಪ್ರತಿಯೊಬ್ಬ ಪೀಠಾಧಿಪತಿಗಳಿರ್ಬೋದು ಯಾರೇ ಇರ್ಬೋದು ಯಾತ್ರೆಗಳನ್ನು ಹಾಕ್ತಾರೆ ಹಾಕಿ ಸಹಸ್ರಾರು ಜನರನ್ನು ಅವ್ರ ಜೊತೆ ಕರ್ಕೊಂಡು ಹೋಗ್ತಾರೆ ಅಂಥ ಪುಣ್ಯಕ್ಷೇತ್ರಗಳಲ್ಲೂ ಶುದ್ಧವಾಗಿ ಕಾರ್ಯಕ್ರಮಗಳು ನಡೆಯುತ್ತೆ ಅಂದರೆ ಇವರಿಗೆಲ್ಲ ಬೆನ್ನೆಲುಬಾಗಿ ನಿಂತವರು ರಾಯರು ಇದು ಅವರು ಅವತಾರ ಮಾಡಿದ್ದಕ್ಕೆ ನಮಗಾದಂತಹ ಬಹಳ ದೊಡ್ಡ ಉಪಕಾರ ಹಾಗಾಗಿ ಈ ಇದು ಇನ್ನೂ ಮುಂದುವರಿಬೇಕು ಇದಕ್ಕೆ ಇದು ಸೀಮಿತ ಅಂತಾಗಬಾರ್ದು ಇನ್ನೂ ಅತಿ ಹೆಚ್ಚು ಅವರ ಹೆಸರಿನಲ್ಲಿ ರಾಯರು ಅವರ ಪವ ಮಹಿಮೆಗಳನ್ನು ಹೇಳ್ತಾ ಹೋದರೆ ಅದು ಅನೇಕ ಮಹಿಮೆಗಳಿದೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಅನುಭವಗಳಿದೆ ಸುಮ್ಮನೆ ನೋಡೋದಾದರೆ ಯಾರಿಗೋ ಕಷ್ಟ ಅಂತ ಬಂದಾಗ ಯಾರೋ ಒಂದು ಹತ್ತು ಜನ ರಾಯರ ಹೆಸರಲ್ಲೇ ಯಾವುದೋ ಒಂದು ಫೌಂಡೇಶನ್ ಅಂತ ಮಾಡಿಕೊಂಡಿರ್ತಾರೆ ಕಷ್ಟ ಇರೋವರಿಗೆಲ್ಲ ರಾಯರ ಹೆಸರಲ್ಲಿ ದುಡ್ಡು ಕೊಡ್ತೀನಿ ಯಾರು ರಾಯರು ಅವರಿಗೆ ಇವರಿಗೆಲ್ಲ ಯಾರಪ್ಪ ರಾಯರು ನೀವು ಯಾರು ಅಂತ ಕೇಳಿದ್ರೆ ಪ್ರತಿಯೊಬ್ಬರು ಬಾಯಲ್ಲಿ ನಮ್ಮ ಗುರುಗಳವರು ಅವ್ರು ನಾವು ಹೋದಾಗ ನಮಗೆ ಅನುಗ್ರಹ ಮಾಡಿದ್ದಾರೆ ನಾನು ಯಾವುದೋ ಒಂದು ಟೀ ಅಂಗಡಿ ಬಿಸ್ನೆಸ್ ಮಾಡಬೇಕು ಅಂತ ಹೊರಟೆ ಅವರ ಹೆಸರು ಹೇಳಿ ಅವರ ಫೋಟೋ ಹಾಕ್ಕೊಟ್ಟು ಅವ್ರಿಗೆ ನಮಸ್ಕಾರ ಮಾಡಿ ನನ್ನ ಕೆಲಸ ಶುರು ಮಾಡಿದೆ ಇವತ್ತು ನಾನು ದೊಡ್ಡ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಹತ್ತು ಜನಕ್ಕೆ ನಾನು ಉಪಕಾರ ಮಾಡ್ತೀನಿ ನಾನು ಉಪಕಾರ ಮಾಡ್ತೀನಿ ಅಂತ ಹೇಳಲ್ಲ ರಾಯರ ಹೆಸರಲ್ಲಿ ಉಪಕಾರ ಮಾಡ್ತೀನಿ ಈ ಮಾತನ್ನು ನಾವು ಸಮಾಜದ ಪ್ರತಿಯೊಬ್ಬರ ಬಾಯಲ್ಲೂ ಕೇಳಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂದರೆ ಇದು ಅವರ ಅವತಾರದಿಂದಾದಂತಹ ಬಹಳ ದೊಡ್ಡ ಉಪಯೋಗ ಹಾಗಾಗಿ ನಾವೆಲ್ಲರೂ ಅವರ ಭಕ್ತರು ಅಂತ ಆಗಿದ್ದಕ್ಕೆ ನಾವು ಈ ಧರ್ಮದ ಚೌಕಟ್ಟಿನಿಂದ ಯಾವತ್ತಿಗೂ ಹೊರಗಡೆ ಹೋಗಬಾರ್ದು ನಾವು ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳ್ಬೇಕು ಕಷ್ಟ ಇದೆ ರಾಯರ ಜೀವನ ನೋಡಿ ನೀವೆಲ್ಲ ರಾಯರ ಭಕ್ತರಲ್ವಾ ಕಷ್ಟ ಇದೆ ಅಂತ ಇದ್ದಕ್ಕಿದ್ದ ಹಾಗೆ ಬೇರೆ ಕಡೆಗೆ ಹೋಗೋದಾ ಅವರು ಆ ಕೆಲಸ ಮಾಡಲೇ ಇಲ್ವಲ್ಲ ಯಾ ನಮ್ಮ ಅವರಷ್ಟು ಕಷ್ಟ ನಮಗೆ ಹಾಗಾದ್ರೆ ಹಾಗಾದರೆ ಇಲ್ಲೇ ಉಳಿಬೇಕು ನಮಗೆ ಯಾರೋ ವ್ಯಕ್ತಿಗಳು ವ್ಯಾಮೋಹ ಕೊಡ್ತಾರೆ ಅಂತ ನಮ್ಮ ಸಂಸ್ಕೃತಿಯನ್ನು ನಾವು ಯಾವತ್ತಿಗೂ ಬಿಡಬಾರ್ದು ನಮ್ಮದೇ ಸಂಸ್ಕೃತಿಯಲ್ಲಿ ಉಳ್ಕೊಂಡು ನಾವೆಲ್ಲ ಹಿಂದುಗಳಾಗೇ ಇದ್ದು ಜನ್ಮ ಜನ್ಮಗಳಲ್ಲೂ ರಾಯರ ಭಕ್ತರಾಗುವಂಥ ಅವಕಾಶ ಕೊಡಿ ಅನ್ನುವ ಪ್ರಾರ್ಥನೆಯೊಂದಿಗೆ ನಾವು ರಾಯರ ಭಕ್ತರಾಗಬೇಕು ಆ ರೀತಿಯಲ್ಲೇ ನಮ್ಮ ಜೀವನವನ್ನು ಸಾಗಿಸಬೇಕು ಅವರೇನೋ ಮಹಾನುಭಾವರು ಅವರು ಅವತಾರ ಮಾಡಿ ಇಷ್ಟೆಲ್ಲ ನಮಗೆ ಉಪಕಾರ ಮಾಡಿಕೊಟ್ಟಿದ್ದಾರೆ ಅದರ ಸದುಪಯೋಗವನ್ನು ಪಡಿಸಿಕೊಂಡು ನಾವು ರಾಯರ ಭಕ್ತರಾದ್ವಿ ಅಂತಾದರೆ ಸರಿಯಾದ ಮಾರ್ಗದಲ್ಲಿ ನಾವೂ ಸಮಾಜಕ್ಕೆ ಉಪ ಉಪಕಾರವನ್ನು ಮಾಡಿದ್ವಿ ಅಂತಾದರೆ ಅದರಿಂದ ಖಂಡಿತ ರಾಯರು ಪ್ರೀತರಾಗ್ತಾರೆ ಗುರುಗಳು ಪ್ರೀತರಾದರೆ ಅಪ್ಯಚ್ಯುತೋ ಗುರುದ್ವಾರ ಅಂತ ಗುರುಗಳು ಪ್ರೀತರಾದರೆ ಸೀದ ನಮ್ಮ ಮಾರ್ಗ ಅದು ಮೋಕ್ಷಕ್ಕೇನೆ ಭಗವಂತ ಪ್ರೀತನಾದ ಅಂತಲೇ ಅರ್ಥ ಹಾಗಾಗಿ ಭಗವಂತನ ಪ್ರೀತಿಗೋಸ್ಕರ ನಾವೆಲ್ಲ ಕರ್ಮಗಳನ್ನು ಮಾಡಬೇಕು ಅನ್ನೋದು ಮೂಲ ಉದ್ದೇಶ ಇದೆಲ್ಲವನ್ನು ಈ ರಾಯರ ಒಂದು ವರ್ಧಂತಿ ಈ ಸಪ್ತಾಹದ ಸಂದರ್ಭದಲ್ಲಿ ಕೆಲವು ಅಂಶಗಳನ್ನು ಚಿಂತನೆ ಮಾಡಿದ್ದೇವೆ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಸುಸಂಸ್ಕೃತರಾಗಿ ಮುಂದೆ ನಮ್ಮ ಜೀವನವನ್ನು ನಡೆಸೋಣ ಅಂತ ಹೇಳ್ತಾ ಭಕ್ತಿ ಸುಧಾ ವಾಹಿನಿಯ ಮೂಲಕ ಬಹಳ ದೊಡ್ಡ ಜ್ಞಾನ ಕಾರ್ಯ ಭಗವಂತ ಜ್ಞಾನಿಗಳನ್ನು ನಾನು ಅತ್ಯಂತ ಪ್ರೀತಿಸ್ತೇನೆ ಅಂತ ಹೇಳಿದ್ದಾನೆ ಹಾಗಾಗಿ ಅಂಥ ಜ್ಞಾನ ಕಾರ್ಯವನ್ನು ಈ ಒಂದು ಇವತ್ತಿಗೆ ಇವತ್ತಿನ ಮಾಧ್ಯಮವನ್ನು ಉಪಯೋಗಿಸಿಕೊಂಡು ನಾವಿದ್ದಲ್ಲಿಗೆ ತಲುಪಿಸುವಂಥ ಬಹಳ ದೊಡ್ಡ ಕಾರ್ಯ ನಡೀತಾ ಇದೆ ಅದರ ಒಂದು ಸಹಕಾರದಿಂದ ಈ ರಾಯರ ಸಪ್ತಾಹದ ಸಂದರ್ಭದಲ್ಲಿ ವರ್ಧಂತಿಯ ಸಪ್ತಾಹದ ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇನ್ನೂ ಇದರಲ್ಲಿ ಅತಿ ಹೆಚ್ಚು ಧಾರ್ಮಿಕವಾದಂತಹ ಕಾರ್ಯಕ್ರಮಗಳು ಭಕ್ತಿಗೀತೆಗಳು ಎಲ್ಲ ನಿರಂತರವಾಗಿ ನೀವು ಇದ್ದಲ್ಲಿಗೆ ತಲುಪುತ್ತೆ ಅದರ ಸದುಪಯೋಗವನ್ನು ಪಡಿಸಿಕೊಂಡು ಪ್ರತಿಯೊಬ್ಬರೂ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಕೃಷ್ಣ